ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂದರೆ, ನನ್ನ ಹಬ್ಬಕ್ಕೆ ತಂದಿರುವಂಥ ಸೀರೆ ಕಲೆಕ್ಷನ್ಸ್ನ ನಿಮ್ಮ ಜೊತೆಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಿಂದಿನ ಬ್ಲಾಗಲ್ಲಿ ಚಿಕ್ಕಪೇಟೆಗೆ ಹೋಗಿರೋಂಥ ವೀಡಿಯೋಸ್ನ ಹಾಕಿದ್ದೆ. ಸೊ ಏನು ತಂದಿದ್ದೀನಿ ಅನ್ನೋದನ್ನು ಶೇರ್ ಮಾಡೋಣ ಅಂದ್ಬಿಟ್ಟು. ನಾನು ಆ್ಯಕ್ಚುಲಿ ನಾನೇನು ಅಂದರೆ, ಸ್ಯಾರೀಸ್ ಅಷ್ಟೇ ಶಾಪಿಂಗ್ ಮಾಡೋದು. ಯಾಕಂದರೆ ಸಿಕ್ಕಾಪಟ್ಟೆ ಜೋರು ಮಳೆ, ಸೊ ಏನು ಶಾಪಿಂಗ್ ಮಾಡೋಕ್ಕಾಗಿಲ್ಲ. ಸೀರೆ ಒಂದು ತೊಗೊಂಡ್ಬಂದಿದ್ದು ಅಷ್ಟೇ. ಮತ್ತು ಬೇರೆ ಕಡೆ ಏನನ್ನ ಶಾಪಿಂಗ್ ಮಾಡೋಕ್ಕೆ ಹೋಗೋಣ ಅಂದರೆ ಅದು ಆಗೋದಿಲ್ಲ. ಸೊ ಪರ್ಟಿಕ್ಯುಲರಾಗಿ ಸೀರೆ ತೊಗೊಳಕ್ಕೆ ಹೋಗಿದ್ದೀನಿ ಅಂದರೆ ಸೀರೆ ಅಷ್ಟೇ ಶಾಪಿಂಗ್ ಮಾಡ್ಕೊಂಬರೋಕ್ಕಾಗುತ್ತೆ ಅಷ್ಟೇ. ನಾವು ಇಡೀ ದಿನ ಎಲ್ಲ ಸುದರ್ಶನಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು ನಾವು. ಆಮೇಲೆ ಜೋರು ಮಳೆ ಬೇರೆ, ನೈಟು ಮನೆಗೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ 7:30 ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರದಿಂದ ಸೊ ಇವತ್ತು ನಾನು ಯಾವ ಸೀರೆ ತೊಗೊಂಡಿದ್ದೀನಿ ಅನ್ನೋದನ್ನು ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅವ್ರಿಗೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಮತ್ತು ಈ ವಿಡಿಯೋ ಒಂದು ಸ್ವಲ್ಪ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಓಕೆನಾ? ಸೊ ನಾನು ಏನನ್ನ ಶಾಪಿಂಗ್ ಮಾಡೋಕ್ಕೆ ಹೋಗಬೇಕು ಅಂತಂದಾಗ ಅಲ್ಲಿರುವಂಥ ಆಫರ್ಸ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೆಲವರು ಹೇಳೋದಿಲ್ಲ, ನಾವು ಶಾಪಿಂಗ್ ಹೋದಾಗ ಅಲ್ಲಿ ಏನು ಆಫರ್ಸ್ ಇದೆ ಅಂತ ಹೇಳೋದಿಲ್ಲ. ನಮಗೆ ಅದೇ ಥರ ಅನುಭವ ಆಯಿತು ಅಂತ ಹೇಳ್ಬೋದು. ಹಿಂದಿನ ಸತಿ ಅಂದರೆ ಲಾಸ್ಟ್ ಒಂದು 6 months ಬ್ಯಾಕ್ ನಾವು ಸುದರ್ಶನ್ಗೆ ಶಾಪಿಂಗ್ ಹೋದಾಗ ಆಫರ್ ಇತ್ತು. ಅಂದರೆ 10,000 ಅಬೋವ್ ಶಾಪಿಂಗ್ ಮಾಡಿದ್ರೆ, ಇಲ್ಲ 5,000 ಅಬೋವ್ ಶಾಪಿಂಗ್ ಮಾಡಿದ್ರೆ ನಿಮಗೆ ವೋಚರ್ಸ್ನ ಕೊಡ್ತೀವಿ ಅಂತ ಹೇಳಿದರು. ಬಟ್ ಈ ಸತಿ ಏನಾಯಿತು ಅಂದರೆ, ನಾವು ಮರೆತು ನೀನು ಆಚೆ ಬರಬೇಕು ಅಷ್ಟೊತ್ತಿಗೆ ಗ್ಯಾಪ್ಸ್ಕೊಂಡು ಹೋಗಿ ನಾವು ಏನಂದರೆ ವೋಚರ್ನ ತೊಗೊಂಡ್ವಿ. ಆ ವೋಚರ್ಗೆ ಒಂದೊಂದು ಟಾಪ್ ಫ್ರೀ ಬಂತು ಅಂತ ಹೇಳ್ಬೋದು. ಅಂದರೆ ಅಲ್ಲೇ ನಾವು ಏನನ್ನ ಸೆಲೆಕ್ಟ್ ಮಾಡಿ ತೊಗೊಬೇಕಾಗುತ್ತೆ. ಅದ್ರ ಮೇಲೆ ಒಂದು 200 rupees ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ, ತೊಗೊಬೇಕಾಗುತ್ತೆ. ಸೊ ವೋಚರ್ಸ್ ಇರುತ್ತೆ, ಡಿಸ್ಕೌಂಟ್ಸ್ ಇರುತ್ತೆ. ಸೊ ತಿಳ್ಕೊಂಡು ಆಫರ್ಸ್ನ ತಿಳ್ಕೊಂಡು ಶಾಪಿಂಗ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಇವತ್ತು ನಾನು ಸೀರೆ ಯಾವುದೇ ಸೀರೆ ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತಿರೋಕಿನ. ಫಸ್ಟ್ ಸಾರಿ ಬಂದ್ಬಿಟ್ಟು ನಾನು ಬಾಂದಿನಿ ಸೀರೆ ತೊಗೊಂಡೆ. ಈ ಸೀರೆ ನೋಡಿದ ತಕ್ಷಣ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಆಫರಲ್ಲೂ ಇತ್ತು, ಇದು 1,200, 10% ಡಿಸ್ಕೌಂಟ್ ಇತ್ತು. ನನಗೆ ಏನಕ್ಕೆ ಈ ಸಾರಿ ಇಷ್ಟಪಟ್ಟೆ ಅಂತಂದರೆ, ತುಂಬ ಚೆನ್ನಾಗಿದೆ ಸೀರೆ. ಮತ್ತು ಈ ಕಾಂಬಿನೇಷನ್ ಸೀರೆ ನನ್ನ ಹತ್ರ ಇದ್ದಿಲ್ಲ. ಬಾಂದಿನಿ ಸೀರೆ ಒಂದು ಕಲೆಕ್ಷನ್ ಇರಲಿ ಅಂತ ಅಂದ್ಬಿಟ್ಟು ಈ ಸೀರೆನ ತೊಗೊಂಡೆ. ತುಂಬ ಚೆನ್ನಾಗಿದೆ. ಬ್ಲೌಸ್ ಬುಟ್ಟಾಸ್ ಬಂದಿದೆ, ಮತ್ತು ಕಲ್ಲುಗೆ ಈ ಥರ ಟೆಸಲ್ಸ್ ಬಂದಿದೆ, ಈ ಥರ ರೌಂಡ್ ರೌಂಡು ತುಂಬ ಚೆನ್ನಾಗಿದೆ. ಬೋಟ್ ನೆಕ್ ಹೊಲ್ಸ್ಕೊಂಡು ಬ್ಲೌಸ್ ಹಾಕೊಂಡಂತ ಸೂಪರ್ ಹೆಚ್ಚಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇದೆಲ್ಲ ಒಂಥರ ಆಯಿಲ್ ಪ್ರಿಂಟ್ ಥರ. ಈ ಪ್ರಿಂಟ್ ಏನೂ ಆಗಲ್ಲ. ನಾವು ಯಾವುದಷ್ಟೇ ಡ್ರೆಸ್ಸೇ ಆಗಿರ್ಬೋದು, ಸ್ಯಾರಿನೇ ಆಗಿರ್ಬೋದು, ಸಪೋಸ್ ಏನೇ ಈ ಥರ ಆಯಿಲ್ ಪ್ರಿಂಟ್ ಇದ್ದಾಗ, ಸಿಂಗಲ್ ಸೈಡ್ ಇದ್ದಾಗ ಅದು ಹೊಟ್ಟೋಗ್ಬಿಡುತ್ತೆ. ಸೊ ಆ ಥರದನ್ನು ತೊಗೊಳಕ್ಕೆ ಹೋಗಬೇಡಿ. ಯಾವಾಗ ಈ ಸೇಮ್ ಪ್ರಿಂಟು ಇಲ್ಲಿ ಒಳಗಡೆ ಬ್ಯಾಕ್ ಸೈಡು ಇರುತ್ತಲ್ವ, ಈ ಥರ ಬ್ಯಾಕ್ ಸೈಡು ಇದ್ದಾಗ ಅದು ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ನೋಡಿಕೊಂಡು ನಾವು ತೊಗೊಳ್ಬೇಕಾಗುತ್ತೆ. ಸೊ ಇದೊಂದು ಸೀರೆ ತೊಗೊಂಡೆ. ಡಿಸ್ಕೌಂಟ್ ಹೋಗಿ ನನಗೆ ಅರೌಂಡ್ 1,000 rupees ಏನು ಸಿಕ್ತು ಈ ಸೀರೆ ಅಂತ ಹೇಳ್ಬೋದು. ಫಸ್ಟ್ ಸ್ಯಾರಿ ಇದನ್ನ ತೊಗೊಂಡಿದ್ದು. ಇದು ಬಂದ್ಬಿಟ್ಟು ನಾನು ಆ್ಯಕ್ಚುಲಿ 2 ಹಬ್ಬ ಮಾಡ್ತೀನಿ, ಮಂಗಳೂರಿ ಹಬ್ಬ ಮತ್ತು ವರಲಕ್ಷ್ಮಿ ಹಬ್ಬ, ಎರಡು ಮಾಡೋದ್ರಿಂದ 2 ಸೀರೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಸುದರ್ಶನ ಅಲ್ಲಿ ಬಂದ್ಬಿಟ್ಟು ಅಪ್ ಟು 50% ಡಿಸ್ಕೌಂಟ್ ಇತ್ತು. ಸೊ ಫುಲ್ಲು ಕ್ರೌಡಾಗಿ ಇತ್ತು. 11 o'clock ಹೋದರೆ ಅಷ್ಟೊಂದು ಕ್ರೌಡ್ ಇರೋಲ್ಲ, ಆಮೇಲೆ ಹೋಗಿ ತೊಗೊಳ್ತಾ ಸಿಕ್ಕಾಪಟ್ಟೆ ಕ್ರೌಡ್ ಆಗಿಬಿಡುತ್ತೆ. ನಾವು ತೊಗೊಳೋಕ್ಕಾಗಲ್ಲ ಸರಿಯಾಗಿ. ನಾವು ಆದಷ್ಟು ಬೇಗ ಹೋದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಸ್ವಲ್ಪ ಬೇಗನೆ ಹೋದ್ವಿ. ಸೊ ಇದು ಲಕ್ಷ್ಮಿ ಹಬ್ಬಕ್ಕೆ, ಲಕ್ಷ್ಮಿ ಮುಗಿಸೋದಕ್ಕೆ ತೊಗೊಂಡಿದ್ದೀನಿ ಒಂದು. ಸೊ ನೆಕ್ಸ್ಟು ಸ್ಯಾರಿ ಬಂದ್ಬಿಟ್ಟು ರಾಮಗ್ರೀನು. ಈಗ ಯಾವುದೇ ಸೀರೆ ತೊಗೊಂಡ್ರು ಸಿಲ್ವರ್ ಇದ್ದೇ ಇರುತ್ತೆ, ಸಿಲ್ವರ್ ಡಿಸೈನು. ಈ ಥರ ಬಿಟ್ಟ ಇದು ಆ್ಯಕ್ಚುಲಿ 50% ಡಿಸ್ಕೌಂಟಲ್ಲಿ ಇತ್ತು. ನನಗೆ ಅರೌಂಡ್ 600 ಸಿಕ್ತು. ಚೆನ್ನಾಗಿದೆ ಈ ಸೀರೆ, ನೋಡಿದ ತಕ್ಷಣ ಇಷ್ಟ ಆಯಿತು. ಇದು ಸುಮ್ಮನೆ ಹಾಗೆ ತೊಗೊಂಡಿದ್ದು ಅಂದರೆ ಆಫರಲ್ಲಿ ಇತ್ತು, ಚೆನ್ನಾಗಿತ್ತು. ಮತ್ತು ನನ್ನ ಫ್ರೆಂಡ್ ತಂದೆ ಒಬ್ಬರು ಪ್ಯಾರೆಟ್ ಗ್ರೀನ್ ತೊಗೊಂಡ್ರು, ನಾನು ಇದು ತೊಗೊಂಡೆ. ವರ್ತು ಅಂತ ಅನಿಸ್ತು 600 rupees. ಬಟ್ಟೆ ಅಷ್ಟೇ ತುಂಬ ಚೆನ್ನಾಗಿದೆ, ಕಾಟನ್ನು. ನಾನು 2 ಸೀರೆನೂ ಕಾಟನ್ ತೊಗೊಂಡಿರೋದು, ವೇರ್ ಮಾಡಬೇಕಂತ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಫೀಲ್ ಮಾಡಿದ್ದು ನನ್ನ ಹತ್ರ ಈ ಕಾಂಬಿನೇಷನ್ ಇದ್ದಿಲ್ಲ ಸೀರೆ, ಸೊ ಇದು ಒಂದು ತೊಗೊಂಡೆ. ಸೊ ಇದು ಸುಮ್ಮನೆ ಹಾಗೆ ತೊಗೊಂಡಿದ್ದು ನಾನು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಸೀರೆ ತೊಗೊಂಡಿದ್ದು ಪರ್ಪಲ್ಲು. ಇದು ಆ್ಯಕ್ಚುಲಿ ನ್ಯೂ ಅರೈವಲ್ಸು. ನಾವು ಅಲ್ಲಿ ಹೋಗಿ ನೋಡಿದಾಗ ಆವಾಗ ತಾನೇ ಬಾಕ್ಸಲ್ಲಿ ತೆಗೆದು ಹಾಕ್ತಿದ್ರು. ನೋಡಿದ ತಕ್ಷಣ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ. ಮತ್ತು ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಫುಲ್ಲು ಪ್ಲೈನ್ ಬಂದಿದೆ, ಯಾವುದೇ ರೀತಿ ಡಿಸೈನ್ ಇಲ್ಲ, ಏನಿಲ್ಲ. ಆ 2 ಸೀರೆಗೆ ಫುಲ್ಲು ಬುಟ್ಟಾಸ್ ಬಂದಿದೆ ಸ್ಯಾರಿ ಬ್ಲೌಸ್ಗೆ, ಇದಕ್ಕೆ ಇಲ್ಲ.
ಇದಕ್ಕೆ ಜಸ್ಟ್ ಈ ಥರನೇ ಇದೆ, ಫುಲ್ ಪ್ಲೇನ್ ಇದೆ ಬ್ಲೌಸು, ತುಂಬ ಚೆನ್ನಾಗಿತ್ತು, ತುಂಬ ಸಾಫ್ಟ್ ಆಗಿತ್ತು. ಸೊ ಇದರ ಪ್ರೈಸ್ ಬಂದುಬಿಟ್ಟು ಅರೌಂಡ್ 2000 rupees, ಇದಕ್ಕೆ ಯಾವುದೇ ರೀತಿ ಡಿಸ್ಕೌಂಟ್ ಇಲ್ಲ. ಸೊ ಇದನ್ನು ನಾನು ಮಂಗಳಗೌರಿಗೆ ಉಡ್ಸೋಣ ಅಂದ್ಬಿಟ್ಟು, ಯಾಕಂದ್ರೆ ನೆಕ್ಸ್ಟ್ ವೀಕಲ್ಲೇ ಮಂಗಳಗೌರಿ ಹಬ್ಬ ಇರೋದು. ಸೊ ಮಂಗಳಗೌರಿ ಹಬ್ಬ ಮುಗಿಸಾದ್ಮೇಲೆ ವರಲಕ್ಷ್ಮಿ ಹಬ್ಬ ಬರೋದು. ಸೊ ಎರಡು ದೇವ್ರಿಗೂ ಉಡಿಸ್ಬೇಕಲ್ಲ ಅಂದ್ಬಿಟ್ಟು, ಸೊ ಎರಡು ಸೀರೆ ತೊಗೊಂಡು ನಾನು ಎರಡು ಹಬ್ಬನೂ ಮಾಡೋದ್ರಿಂದ. ಸೊ ಇದೊಂದು ಸೀರೆ, ಇದು ನನಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಗ್ರೀನ್ ಇತ್ತು ಇದರಲ್ಲಿ, ತುಂಬ ಕಲರ್ ಕಾಂಬಿನೇಷನ್ಸ್ ಇತ್ತು, ತುಂಬ ಚೆನ್ನಾಗಿರುತ್ತೆ. ನಮಗೇನಂದರೆ ಸುದರ್ಶನ್ಗೆ ಹೋದ್ಮೇಲೆ ಯಾವ ಸೀರೆ ತೊಗೊಳೋದು, ಯಾವ ಸೀರೆ ಬಿಡೋದು ಅಂತಲೇ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿರೋವಂಥ ಕಲೆಕ್ಷನ್ಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಇದೊಂದು. ಮತ್ತು ನಾನು ಓಚರು ಏನಂದರೆ ಕೂಪನ್ಗೆ ಒಂದು ಟಾಪ್ ತೊಗೊಂಡೆ, ಅದು ಎಲ್ಲೋ ಹಾಕ್ಬಿಟ್ಟಿದ್ದೀನಿ. ಸೊ ಟಾಪನ್ನು ತೊಗೊಂಡೆ, ಚೆನ್ನಾಗಿತ್ತು ಆ ಟಾಪನ್ನು ಸಹ. ಸೊ ಇಷ್ಟು ಸ್ಯಾರೀಸು ತೊಗೊಂಡಿದ್ದು, ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಸೊ ಹಬ್ಬದ ಶಾಪಿಂಗ್ ನಾನು ಇಷ್ಟೇ ಮಾಡಿದ್ದು. ಮತ್ತು ರಾಘವೇಂದ್ರ ಸ್ವಾಮಿ ಈ ಫೋಟೋ ನಾನು ತುಂಬ ಕೆಳಗಡೆ, ಅಂದರೆ ರಾಘವೇಂದ್ರ ಸ್ವಾಮಿ ಫೋಟೋ ಬಂದುಬಿಟ್ಟು ಕೆಳಗಡೆ ಇರ್ತಾ ಇದ್ದಲ್ಲ, ಸೊ ಯಾರೋ ಹೇಳಿದ್ರು ಫೋಟೋನೆಲ್ಲ ಕೆಳಗಡೆ ಇರಬಾರ್ದು ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ತೋರಿಸಿದೆ. ಇದು ಒಂದು ಮಣೆ ತೊಗೊಂಡಿದ್ದೆ, ಅದು ಮತ್ತು ಅಕ್ಷಯ ಪಾತ್ರ ಇರ್ತೀನಲ್ವಾ, ಸೊ ಅದಕ್ಕೊಂದು ಪುಟ್ಟ ಮಣೆ ತೊಗೊಂಡಿದ್ದೆ, ರಾಘವೇಂದ್ರ ಸ್ವಾಮಿ ಫೋಟೋ ಇಡೋದಕ್ಕೆ ಒಂದು ಮಣೆ ತೊಗೊಂಡಿದ್ದೆ. ಸೊ ಇಷ್ಟೇ ನಾನು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡಿದ್ದು, ಯಾಕಂದರೆ ಮಳೆ ಬರ್ತಾಯಿತ್ತು, ಸೊ ಏನು ಶಾಪಿಂಗ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರಿಂದ ಇಷ್ಟ ಶಾಪಿಂಗ್ ಮಾಡ್ಕೊಂಬಂದಿದ್ದು. ಸೊ ಹೇಗಿತ್ತು ಸೀರೆಗಳು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ, ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಮುಂದಿನ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.